कोरोना मूरने अलिया आतंक हेच्चागुत्तिरुव हिन्नेले एनआर क्षेत्रद शासक तन्वीर सेठ मैसूरु जिल्लाधिकारी बगादी गौतम गे पत्र बरेदिद्दारे। वैद्यरु पारामेडिकल सिब्बंदी मुंदुवरेसुवंते मनवि माडिद्दारे। गुत्तिगे आधारद मेले नेमकगोंड वैद्यरु पारामेडिकल सिब्बंदियन्न मुंदुवरेसुवंते मत्तु क्षेत्रवारु तेरेदिरुव कोविड केंद्रगळन्न कंटिन्यू माडुवंते पत्रदल्लि उल्लेखिसिद्दारे। अगत्यविरुव वैद्यकीय सलकरणे हागू औषधि दास्तानु माडि मैसूरु जिल्लेयल्लि 100 आक्सिजन ಬೆಟ್ಗಳನ್ನು ಕಾಯ್ದಿರಿಸಬೇಕು। ಮಕ್ಕಳ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮೂರನೇ ಅಲೆಗೆ ಸಿದ್ಧಗೊಳ್ಳುವಂತೆ ಪತ್ರವನ್ನ ಬರೆದಿದ್ದಾರೆ ಮೈಸೂರು ಡಿಸಿ ಬಗಾದಿ ಗೌತಮ್ಗೆ ಶಾಸಕ ತನ್ವೀರ್ ಸೇಠ್। ಇನ್ನು ಕೊರೋನಾ ಎರಡನೇ ಅಲೆಯಿಂದ ಈಗಷ್ಟೇ ಮೈಸೂರು ಚೇತರಿಸಿಕೊಳ್ಳತಾ ಇರುವಂತದ್ದು। ಈ ಸಂದರ್ಭದಲ್ಲಿ ಕೊರೋನಾ ಮೂರನೇ ಅಲೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಎದುರಾಗಿದೆ। ಹೀಗೆ ಮೊದಲನೇ ಅಲೆ ಮುಗಿದಂತ ಸಂದರ್ಭದಲ್ಲಿ ಬಹಳಷ್ಟು ನಿರ್ಲಕ್ಷ್ಯವನ್ನ ತೋರಿದ್ರು ರಾಜ್ಯ ಸರ್ಕಾರ ಆಗಿರಬಹುದು ಅಧಿಕಾರಿಗಳು ಆಗಿರಬಹುದು ಅಥವಾ ಸಾರ್ವಜನಿಕರು ಆಗಿರಬಹುದು ಏನು ಆಗೋದಿಲ್ಲ ಅನ್ನುವಂತ ಒಂದು ವರ್ತನೆಯನ್ನ ತೋರಿ ಎರಡನೇ ಅಲೆಯಲ್ಲಿ ಸಾಕಷ್ಟು ಸಾವಿನ ಪ್ರಕರಣಗಳು ಸಂಭವಿಸಿದ್ವು ಮತ್ತು ಈ ಒಂದು ಆಸ್ಪತ್ರೆ ಅಥವಾ ವೈದ್ಯಕೀಯ ಸಲಕರಣೆಗಳ ಕೊರತೆ ಉಂಟಾಗಿತ್ತು। ಇನ್ನು ಈ ಬಾರಿ ಅಥವಾ ಮೂರನೇ ಅಲೆ ಸಂದರ್ಭದಲ್ಲಿ ಹಾಗಾಗಬಾರದು ಅಂತ ಹೇಳಿದ್ರೆ ಈಗಲೇ ಸೂಕ್ತ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಮೈಸೂರು ಜಿಲ್ಲಾಧಿಕಾರಿ ಬಗಾದಿ ಗೌತಮ್ಗೆ ಪತ್ರವನ್ನ ಬರೆದಿದ್ದಾರೆ। ಪತ್ರದಲ್ಲಿ ಹಲವು ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ। ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನ ಏನು ಗುತ್ತಿಗೆ ಆಧಾರದ ಮೇಲೆ ಎರಡನೇ ಅಲೆ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಡಳಿತ ತೆಗೆದುಕೊಂಡಿತ್ತು ಗುತ್ತಿಗೆ ಆಧಾರದ ಮೇಲೆ ಅವರನ್ನ ಮುಂದುವರಿಸುವಂತೆ ಕೊರೋನಾ ಕಮ್ಮಿ ಆಗಿದೆ ಅಂತ ಹೇಳಿ ಅವರೆಲ್ಲರನ್ನ ಕೈಬಿಡದೆ ಅವರನ್ನ ಮತ್ತೆ ಕೆಲಸಕ್ಕೆ ಮುಂದುವರಿಸಬೇಕು ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡಿರುವಂತ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನ ಜೊತೆಗೆ ಕ್ಷೇತ್ರವಾರು ತೆರೆದಿರುವಂತ ಕೋವಿಡ್ ಕೇಂದ್ರಗಳನ್ನು ಕಂಟಿನ್ಯೂ ಮಾಡುವಂತೆ ಪತ್ರದಲ್ಲಿ ತಿಳಿಸಲಾಗಿದೆ। ಅಗತ್ಯವಿರುವ ವೈದ್ಯಕೀಯ ಸಲಕರಣೆ ಹಾಗೂ ಔಷಧಿಯನ್ನ ದಾಸ್ತಾನು ಮಾಡಿ ಮೂರನೇ ಅಲೆ ಶುರುವಾದ ಮೇಲೆ ಎಲ್ಲ ಮಾಡಿಕೊಳ್ಳುವಂತದಲ್ಲ ಸಿದ್ಧತೆ ಈಗಿಂದಾನೇ ಸಿದ್ಧತೆ ಮಾಡಿಕೊಂಡ್ರೆ ಮೂರನೇ ಅಲೆಯನ್ನ ಸಮರ್ಥವಾಗಿ ಎದುರಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ। ಇನ್ನು ಪ್ರಮುಖವಾಗಿ ಎರಡನೇ ಅಲೆಯ ಸಂದರ್ಭದಲ್ಲಿ ಕಂಡುಬಂದಂತಹ ಸಮಸ್ಯೆ ಅಂದ್ರೆ ಆಕ್ಸಿಜನ್ನ ಕೊರತೆ ಉಂಟಾಗಿತ್ತು ಆಕ್ಸಿಜನ್ ಬೆಡ್ಗಳು ಇಲ್ಲದೆ ಇರುವಂತಹ ಸಮಸ್ಯೆ ಹೆಚ್ಚಾಗಿತ್ತು ಇದರಿಂದ ಸಾವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗಿತ್ತು। ಈ ಬಾರಿ ಅಥವಾ ಮೂರನೇ ಅಲೆ ಸಂದರ್ಭದಲ್ಲಿ 100 ಆಕ್ಸಿಜನ್ ಬೆಡ್ಗಳನ್ನು ಕಾಯ್ದಿರಿಸಬೇಕು ಮೈಸೂರು ಜಿಲ್ಲೆಯಲ್ಲಿ ಮಕ್ಕಳ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮೂರನೇ ಅಲೆಗೆ ಸಿದ್ಧಗೊಳ್ಳುವಂತೆ ತಿಳಿಸಿದ್ದಾರೆ। ಮೂರನೇ ಅಲೆ ತಜ್ಞರು ತಿಳಿಸಿರುವಂತೆ ಪ್ರಮುಖವಾಗಿ ಮಕ್ಕಳಿಗೆ ತೊಂದರೆ ಮಾಡಲಿರುವಂಥದ್ದು ಕೊರೋನಾ ವೈರಸ್ ಮೂರನೇ ಅಲೆ ಹೀಗಾಗಿ ರೂಪಾಂತರಗೊಳ್ಳುವಂತಹ ಈ ವೈರಸ್ ಎಷ್ಟು ಭೀಕರವಾಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ। ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳುವಂಥದ್ದು ಸರಿ ಸೂಕ್ತವಾಗಿರುತ್ತೆ ಅಂತ ಹೇಳಿ ಪತ್ರದಲ್ಲಿ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ। ಪತ್ರವನ್ನು ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ಗೆ ರವಾನಿಸಿದ್ದಾರೆ।